एवरीवन वन्स अगेन वेलकम बैक टू माय चैनल। सो इवत्तु ओंदु सूपर आगिरो टूर मत्तु हागे नानु एनेन पर्चेस माड्दे अन्नोदन्नु निम्म जोते नानु शेर माड्कोंतिदीनि। इवत्तु एल्लिगे बंदिदीवि अंद्रे सो नम्म बैंगलूर अल्ली इरुवंत ओंदु डेकथ्लोनिगे बंदिदीवि। सो इदरल्ली एष्टु तर ऐटम्स इदे अंत निमगे फुल आगि एनेनिदे अन्नोदन्न टूर माडि तोरिस्ता इदीनि। सो इदु बंद एंट्रेंस, एंट्रेंस अल्ले निमगे बंदु एल्ला रीतियाद अंब्रेलास इट्टिद्दारे। सो डिफरेंट कलर्स आगिरो अंब्रेलास मत्ते योगा मैट्स। सो इदरल्ली निमगे क्वालिटी तुंबाने चेन्नागि सिगुत्ते। सो नीवु हेगे पे माड्तीरो अदक्के तक्कंगे इरुत्ते अल्लिदु प्रॉडक्ट कूड। स्वल्प हई आगि पे माड्रे फस्ट क्लास आगिरुवंत प्रॉडक्ट सिगुत्ते। स्वल्प मीडियम आगिद्रे स्वल्प चेन्नागिरुवंत क्वालिटी आगिरुवंत ओंदु प्रॉडक्ट्गळु सिगुत्ते। सो इदिल्ल इदिदे अन्नोदु अन्नोद तरने इल्ल, प्रति ओंदु निमगे सिगुत्ते इदरल्ली। सो मक्कळिगे स्विम स्वीट, दोड्डवरिगे मत्ते निमगे याव रीति कंफर्टबल आगबेकु आ रीतिदु निमगे इदे। ಇದರಲ್ಲಿ ಬಂದು ಕೆಲವು ಬಂದು ತುಂಬ ಪ್ರೈಸಿ ಅನ್ನಿಸ್ತು ನನಗೆ, ಕೆಲವು ಬಂದು ಅದು ಕ್ವಾಲಿಟಿ ತಕ್ಕಂಗೆ ಪ್ರೈಸ್ ಹಾಕಿದ್ದಾರೆ, ಕೆಲವು ಬಂದು ಕ್ವಾಲಿಟಿ ಚೆನ್ನಾಗಿದೆ ಪ್ರೈಸು ಸ್ವಲ್ಪ ಕಮ್ಮಿಯಾಗಿದೆ. ಸೊ ಈ ರೀತಿ ಒಂದು ಪ್ಯಾಂಟ್ ಅಂದರೆ ಯೋಗ ಪ್ಯಾಂಟ್ ಅಂತ ಕರಿತೀವಿ ಇದನ್ನು ನಾವು. ಸೊ ಲೇಡೀಸ್ ಪ್ಯಾಂಟ್ಸು ಇದನ್ನೆಲ್ಲ ಬಂದು ಒಂದು 899 ಇದೆ, ಅದೇ ರೀತಿ 599 ಇದೆ. ಸೊ ಅದು ಕ್ವಾಲಿಟಿ ಮೇಲೆ ಡಿಪೆಂಡ್. ಅದೇ ರೀತಿ ಇದೇನಂದರೆ ನಿಮಗೇನಾದರೂ ಪ್ರಾಡಕ್ಟ್ ತೊಗೋಬೇಕಂದ್ರೆ ಅಲ್ಲೇ ನಿಮಗೆ ಸ್ಯಾಂಪಲು ಮಾಡ್ಕೋಬೋದು. ಸೊ ಅಲ್ಲೇ ನೀವು ಅದನ್ನು ರಿವ್ಯೂ ಮಾಡ್ಕೋಬೋದು. ಸೊ ನಿಮಗೆ ಚೆನ್ನಾಗಿದೆ, ಓಕೆ ತೊಗೊಳ್ಳೋಣ ಅಂತ ಅಂದರೆ ಮಾತ್ರ ನೀವು ಅದನ್ನು ಪರ್ಚೇಸ್ ಮಾಡ್ಬೋದು. ಸೊ ಒಂದು ಸೂಪರಾಗಿರುವಂಥ ಒಂದು ಸ್ಪೋರ್ಟ್ಸ್ ಆಗಲಿ ಅಥವಾ ಯೋಗ ಆಗಲಿ ಜಿಮ್ಗಾಗಲಿ, ಸೊ ಒಂದು ಫಿಟ್ನೆಸ್ಗೆ ಕಂಪ್ಲೀಟ್ ಆಗಿರುವಂಥ ಒಂದು ಶಾಪ್ ಅಂತಲೇ ಹೇಳ್ಬೋದು ಇದು. ಸೊ ತುಂಬಾ ಕಲೆಕ್ಷನ್ಸ್ ಇದೆ, ತುಂಬಾ ಚೆನ್ನಾಗಿರುವ ಅಂದರೆ ಕ್ವಾಲಿಟಿ ವೈಸು ಅಷ್ಟೇ ಎಲ್ಲ ರೀತಿಯಲ್ಲೂ ಚೆನ್ನಾಗಿದೆ. ಕಿಡ್ಸ್ಗಾದ್ರೂ ಅಷ್ಟೇ, ದೊಡ್ಡವ್ರಿಗಾದರೂ ಅಷ್ಟೇ, ಪ್ರತಿಯೊಬ್ಬರಿಗೂ ಇಲ್ಲಿ ತುಂಬಾ ಬೇಕಾಗಿರುವಂಥ ಐಟಮ್ಸ್ ಚೆನ್ನಾಗಿದೆ. ಸೊ ಯಾರಾದರೂ ಬೇಕು ನಿಮಗೆ ಫಿಟ್ನೆಸ್ಗೆ ಅಥವಾ ಏನಾದರೂ ಜಾಗಿಂಗಿಗೆ ಇಲ್ಲ ಎಕ್ಸಸೈಸ್ ಮಾಡೋಕ್ಕೆ ಯೋಗ ಮಾಡೋಕ್ಕೆ ಇಲ್ಲ ಸ್ವಿಮ್ ಮಾಡೋಕ್ಕೆ ಏನಕ್ಕಾದರೂ ನಿಮಗೆ ಪ್ರಾಡಕ್ಟ್ ಬೇಕು ಅಂದರೆ ಈ ಶಾಪಿಗೆ ಹೋಗಿ. ಸೊ ನಿಮಗೆ ಇಲ್ಲಿ ಕಮ್ಮಿಯಾಗಿರುವಂಥ ಥರನೇ ತುಂಬಾ ಬ್ರ್ಯಾಂಡೆಡ್ ಐಟಮ್ಸ್ಗಳು ಚೆನ್ನಾಗೇ ಸಿಗುತ್ತೆ. ಸೊ ಆಲ್ಮೋಸ್ಟ್ ತುಂಬ ಬ್ರ್ಯಾಂಡೆಡ್ ಐಟಮ್ಸ್ ಇದೆ. ಇಲ್ಲಿ ಬಂದರೆ ನಿಮಗೊಂದು ಫಾರಿನ್ ಒಳಗಿರುವಂಥ ಫೀಲ್ ಆಗುತ್ತೆ. ಸೊ ಅದ್ರ ಸಿಸ್ಟಮ್ ಎಲ್ಲ ಆ ರೀತಿ ಇರುತ್ತೆ. ಸೊ ಅದೇ ರೀತಿ ನಿಮಗೆ ಎಲ್ಲ ಕಂಫರ್ಟ್ ವೇರ್ಗಳು ಇದ್ದಾವೆ. ಸೊ ಈ ಥರ ಪ್ಯಾಂಟ್ಸಲ್ಲಿ ನಾನೊಂದು 3 ಪ್ಯಾಂಟ್ ತೊಗೊಂಡಿದ್ದೀನಿ. ಅದ್ರದ್ದು ಕ್ವಾಲಿಟಿ ಅಷ್ಟೇ ಚೆನ್ನಾಗಿದೆ. ನಿಮಗೆ ಏನಾದರೂ ತುಂಬ ಯೋಗ ಮಾಡೋರಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಲಿಯಾ ಅಪ್ಪ ಬಂದು ಒಂದು ಶೂಸ್ ತೊಗೊಂಡ್ರು ಒಂದು ಸೆಟ್ ಅವ್ರು ಜಾಗ್ ಮಾಡೋದಕ್ಕೆ, ಯಾಕಂದರೆ ನಾವೀಗ ಇರೋ ಅಪಾರ್ಟ್ಮೆಂಟ್ ಸ್ವಲ್ಪ ಚೆನ್ನಾಗಿ ವಿಶಾಲವಾಗಿದೆ, ಅಲ್ಲಿ ಸ್ವಲ್ಪ ಚೆನ್ನಾಗಿ ಜಾಗ್ ಎಲ್ಲ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಫಿಟ್ ಆಗಿರ್ಬೋದು ಅಂತ ಹೇಳಿ ಮಾರ್ನಿಂಗ್ ಎದ್ದು ಸ್ವಲ್ಪ ಜಾಗ್ ಹೋಗ್ತೀನಿ ಅಂತೇಳಿ ಜಾಗಿಂಗ್ ಮಾಡೋದಕ್ಕೆ ಒಂದು ಜೊತೆ ಶೂಸ್ ತೊಗೊಂಡಿದ್ದಾರೆ. ಸೊ ಆಲ್ಮೋಸ್ಟ್ ಬೇರೆ ಶೂಸ್ ಎಲ್ಲ ಇದೆ, ಅದೆಲ್ಲ ಏನೂ ಕಂಫರ್ಟ್ ಇಲ್ಲ ಅಂತೇಳಿ ಈ ಶೂಸ್ ಒಂದು ಪರ್ಚೇಸ್ ಮಾಡಿದ್ರು. ಬಟ್ ಅದು ತುಂಬಾ ಚೆನ್ನಾಗಿದೆ ಆ ಶೂಸ್ ಕೂಡ. ನಿಮಗೆಲ್ಲ ಬ್ರ್ಯಾಂಡ್ದು ಕೂಡ ನಿಮಗೆ ಇಲ್ಲಿ ಸಿಗುತ್ತೆ, ಒಂದಷ್ಟು ಬ್ರ್ಯಾಂಡ್ಗಳನ್ನ ಇಟ್ಟಿದ್ದಾರೆ. ಸೊ ಹೈ ಆಗಿರುವಂಥ ಬ್ರ್ಯಾಂಡ್ಸ್ ಎಲ್ಲ ಇಟ್ಟಿದ್ದಾರೆ. ಸೊ ಮೇಯ್ನಾಗಿ ನಾವಿಲ್ಲಿ ಹೋಗಿದ್ದೇನು ಅಂದರೆ ಲಿಯಾಗ್ ಬಂದು ಒಂದು ಸ್ಕೇಟಿಂಗ್ ಪರ್ಚೇಸ್ ಮಾಡಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಹೋದ್ವಿ. ಬಟ್ ಅಲ್ಲಿ ಹೋಗಿ ಸ್ವಲ್ಪ ಪ್ರೈಸಸ್ ಎಲ್ಲ ನೋಡಿ ನಾವು ಸ್ವಲ್ಪ ನಮಗೂ ಬೇಕಾಗಿದ್ದನ್ನ ಸ್ವಲ್ಪ ಪರ್ಚೇಸ್ ಮಾಡ್ಕೊಂಡ್ವಿ. ಸೊ ಕಿಡ್ಸ್ದೆಲ್ಲ ಶೂಸ್ ಅಷ್ಟು ಚೆನ್ನಾಗಿದೆ. ಸೊ ಕಿಡ್ಸ್ಗಷ್ಟು ತುಂಬಾ ಕಲೆಕ್ಷನ್ಸ್ ಇದೆ, ಅವರಿಗೆ ಆಟಾಡೋದಾಗಲಿ ಮತ್ತು ಇನ್ನೇನು ಪ್ರತಿಯೊಂದು, ಅದು ಕ್ರಿಕೆಟ್ದು ಫುಲ್ ಸೆಟ್ ಇದೆ, ಮತ್ತು ಕಿಡ್ಸಿಗೆ ಬೇಕಾಗಿರೋ ಬಾಲ್ಸು, ದೊಡ್ಡವ್ರಿಗೆ ಬೇಕಾಗಿರೋ ಬಾಲ್ಸು, ಇದಿಲ್ಲ ಇದಿದೆ ಅಂತಲೂ ಇಲ್ಲ. ಮಕ್ಕಳನ್ನ ನೀವು ಕರೆಕ್ಟಾಗಿ ಒಬ್ಬರು ಏನಾದರೂ ಹೋಗಬೇಕು, ಇಲ್ಲ ಅವ್ರಿಗೆ ಏನಾದರೂ ಒಂದು ಸ್ವಲ್ಪ ನಾಲೆಜ್ ಕೊಡಬೇಕಂದ್ರೆ ಇದನ್ನು ಒಂದು ಸತಿ ಟೂರ್ ಮಾಡಿದ್ರೇ ಸಾಕು, ಅವ್ರಿಗೆಲ್ಲ ಗೊತ್ತಾಗ್ಬಿಡತ್ತೆ. ಸೊ ಅಷ್ಟು ಥಿಂಗ್ಸ್ ಅದರಲ್ಲಿದೆ. ಸೊ ತುಂಬಾ ನಿಮಗೆ ಅಟ್ಲೀಸ್ಟ್ ಒಂದು 4 hours ಆದರೂ ಬೇಕಾಗುತ್ತೆ ಅದರೊಳಗಡೆ ಹೋಗಿ ನೀವು ಸ್ವಲ್ಪ ಎಲ್ಲ ನೋಡಿ ನಿಂತು ನಿಧಾನಿಸಿ ಬರಬೇಕಾದ್ರೆ. ಬಟ್ ನಾವು ಸ್ವಲ್ಪ ಬೇಗನೆ ಮುಗಿಸ್ಕೊಂಡ್ವಿ, ಯಾಕಂದರೆ ನಮಗೆ ಪರ್ಚೇಸ್ ಮಾಡೋ ಸ್ವಲ್ಪ ನಿತ್ತು ನಿಂತಂಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಪರ್ಚೇಸ್ ಮಾಡ್ಕೊಳ್ತೀವಿ ಅಂತ ನಮಗೆ ಮೈಂಡಿಗೆ ಸೆಟ್ ಆಗ್ತು. ಹಾಗಾಗಿ ಬೇಕಾಗಿದ್ದು ಮಾತ್ರ ತೊಗೊಂಡು ಹಾಕ್ಕೊಂಡು ಬೇಗನೆ ಬಂದುಬಿಟ್ವಿ. ಸೊ ಆ ರೀತಿ ಆಗಿರುವಂಥದ್ದಂದರೆ ನಿಮಗೆ ಬೇಕು ಅನ್ನೋದನ್ನು ನೀವು ಪರ್ಚೇಸ್ ಮಾಡಿಕೊಂಡು ಬಂದುಬಿಡಿ. ತುಂಬ ಟೈಮ್ ಅಲ್ಲಿ ಸ್ಪೆಂಡ್ ಮಾಡಿದರೆ ತುಂಬ ತುಂಬ ಬೇಕು ಅನಿಸುತ್ತೆ. ಸೊ ನಾವು ಈ ರೀತಿ ಒಂದು 2 ಬ್ಯಾಟ್ ತೊಗೊಂಡ್ವಿ. ಸೊ ಏನಾದರೂ ಸ್ವಲ್ಪ ಎಂಟರ್ಟೈನ್ಮೆಂಟ್ಗೋ ಅಥವಾ ಏನಾದರೂ ಬೋರ್ ಆದರೆ ಆಡೋದಕ್ಕೆ ಬೇಕು ಅಂತೇಳಿ ಈ ಬ್ಯಾಟ್ ತೊಗೊಂಡ್ವಿ. ಇದೊಂದು 2000 rupees ಇದ್ರ ಪ್ರೈಸು. ಸೊ ಇದರಲ್ಲಿ ಬಂದು 2 ಬ್ಯಾಟ್ ಇರುತ್ತೆ, ಪ್ಲಸ್ ನಿಮಗೆ 2 ಬಾಲ್ ಇರುತ್ತೆ. ಸೊ ಅದೇ ರೀತಿ ನಿಮಗೆ ಟೀಶರ್ಟ್ಸ್ ವೇರ್ಸು ಮತ್ತು ಟೈಟ್ಸ್ಗಳು ಆಮೇಲೆ ಇನ್ನರ್ ವೇರ್ಸ್ಗಳು ಎಲ್ಲ ರೀತಿಯಾಗಿರೋ ಫಿಟ್ನೆಸ್ ವೇರ್ಸ್ಗಳು ತುಂಬಾ ಚೆನ್ನಾಗಿರೋ ಕ್ವಾಲಿಟಿಯಲ್ಲಿ ತುಂಬ ಕಮ್ಮಿ ಪ್ರೈಸಸ್ಸಲ್ಲಿ ನಿಮಗೆ ಸಿಗುತ್ತೆ.
ಅದೇ ರೀತಿ ಜನಗಳು ಅಷ್ಟೇ ತುಂಬ ಅಂದರೆ ತುಂಬ ರಶ್ ಆಗಿತ್ತು. ಸೊ ಸಿಸ್ಟಮೆಟಿಕ್ಕಾಗಿ ತುಂಬಾ ಚೆನ್ನಾಗಿದೆ. ಏನಾದರೂ ನಿಮಗೆ ಬೇಕು ಗೊತ್ತಾಗಲಿಲ್ಲ ಅಂದರೆ ಅಲ್ಲೇ ನಿಮಗೆ ಅಸಿಸ್ಟ್ ಮಾಡೋರು ತುಂಬ ಜನ ಇರ್ತಾರೆ. ಸೊ ನಿಮ್ಮ ಹತ್ರನೇ ಓಡಾಡ್ತಿರ್ತಾರೆ, ಯಾರ ಹತ್ರ ಕೇಳಿದ್ರು ಅವ್ರು ಸಪ್ರೇಟಾಗಿ ಕರ್ಕೊಂಡೋಗಿ ನಿಮಗೆ ಅಸಿಸ್ಟ್ ಮಾಡ್ತಾರೆ. ಸೊ ಮೇಯ್ನಾಗಿ ಲಿಯಾಗೆ ಬಂದು ಒಂದು ಸ್ಕೇಟಿಂಗ್ ಪರ್ಚೇಸ್ ಮಾಡಬೇಕಾಗಿತ್ತು. ಅದು ಬಂದು ಲಾಸ್ಟ್ ಕೌಂಟರ್ ಇದೆಯಲ್ವಾ, ಕ್ಯಾಶ್ ಪೇ ಮಾಡ್ತೀವಲ್ಲ ಅಲ್ಲೇ ಇದ್ದಿದ್ದು. ಸೊ ಅವಳಿಗೆ ಅದೆಲ್ಲ ಫುಲ್ ಸುತ್ತಕೊಂಡು ಬರೋ ಅಷ್ಟರೊಳಗೆ ಕೊನೆಯಲ್ಲಿ ಇದು ಸಿಕ್ತು. ಸೊ ಹಾಗಾಗಿ ಅವಳಿಗೊಂದು ಪರ್ಚೇಸ್ ಮಾಡಿದ್ವಿ. ಸ್ಕೇಟಿಂಗಲ್ಲಿ ಬಂದು ನಿಮಗೆ ಪ್ರಾಕ್ಟೀಸ್ ಮಾಡ್ತಾ ಇರೋರು ಅಂದರೆ ನಿಮ್ಮ ಆಲ್ರೆಡಿ ಜಾಯ್ನ್ ಆಗಿದ್ದೀರಾ ಅಂದರೆ ಸೊ ಈ ರೀತಿಯಾದ ಒಂದು ಶೂಸ್ ತೊಗೊಳ್ಳೋದು ಓಕೆ. ಬಟ್ ಇದರಲ್ಲಿ ಬಂದು ಏನು ಅಂದರೆ ನಿಮಗೆ ಇವಾಗಷ್ಟೇ ಮನೇಲಿ ಕಲಿತಾ ಇದ್ದಾರೆ, ಮನೇಲಿ ಮಾಡ್ತಾರ ಅಂದರೆ ಅದನ್ನು ಬಂದು ಫೋರ್ ವೀಲ್ ಆಗಿ ಕೂಡ ಕನ್ವರ್ಟ್ ಮಾಡ್ಬೋದು. ಸೊ ಅವಳು ಸ್ವಲ್ಪ ಕಂಫರ್ಟಬಲ್ ಆಗಿ ಇದ್ಲು ಸ್ಕೇಟಿಂಗಲ್ಲಿ, ಸ್ವಲ್ಪ ಏನು ಭಯ ಪಡ್ತಿರಲಿಲ್ಲ. ಸೊ ಆ ಸ್ಕೇಟಿಂಗ್ ಶೂಸ್ ತೊಗೋಬೇಕಾದ್ರೆ ಈ ರೀತಿಯೆಲ್ಲ ಸ್ವಲ್ಪ ನಮ್ಮ ಸೈಜ್ನ ನೋಡ್ತಾರೆ, ಬೇಬಿ ಲೈಕ್ ಸೈಜ್ ನೋಡಿಬಿಟ್ಟು ಇದು ಬಂದು ಒಂದು 2 ಇಯರ್ಸ್ to 3 ಇಯರ್ಸ್ ಯೂಸ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಬಟ್ ಗೊತ್ತಿಲ್ಲ ಎಷ್ಟು ವರ್ಷ ಅವ್ರು ಇಟ್ಕೊಳ್ತಾರಂತ. ಸೊ ಅವಳು ಬಂದು ಈ ರೀತಿ ಫುಲ್ ಲಾಂಗ್ ಆಗಿರುವಂಥ ವೀಲಲ್ಲೇ ಚೆನ್ನಾಗಿ ಅವಳು ಸ್ಕೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಬಟ್ ಆದರೆ ಅವರಪ್ಪ ಏನಂದ್ರೆ ಅಂದರೆ ಇಲ್ಲ ಸ್ವಲ್ಪ ಪ್ರಾಕ್ಟೀಸ್ ಆಗಲಿ ಸ್ಕಿಡ್ ಆಗುತ್ತಂತ ಹೇಳಿ ಬ್ಯಾಕ್ ಸೈಡ್ ಮಾತ್ರ ಒಂದು 2 ವೀಲ್ ಮಾತ್ರ ಅವರು ಸ್ಟ್ರೈಟಾಗಿ ಮಾಡಿ ಹಾಕಿದ್ರು. ಸೊ ಅದನ್ನು ಫಿಟ್ ಮಾಡೋದಕ್ಕೆ ಎಕ್ಸ್ಟ್ರಾ ಬಂದು ನಾವು ಟೂಲ್ಸ್ ತೊಗೋಬೇಕಾಗಿತ್ತು. ಜೊತೆಗೆ ಈ ಸ್ಕೇಟಿಂಗ್ ಇದು ಮಾತ್ರ ಸಪ್ರೇಟಾಗಿ ಬರುತ್ತೆ, ಅದ್ರ ಜೊತೆಗೆ ನಾವು ಹೆಲ್ಮೆಟ್ ತೊಗೋಬೇಕು ಮತ್ತು ನೀ ಕ್ಯಾಪು ಹ್ಯಾಂಡ್ ಕ್ಯಾಪ್ಸು ಎಲ್ಲ ತೊಗೋಬೇಕು. ಸೊ ಇದು ಒಂದು ಸೆಟ್ ಫುಲ್ ಕಂಪ್ಲೀಟಾಗಿ ತೊಗೊಂಡು ಆಮೇಲೆ ಅವ್ರನ್ನ ಪ್ರಾಕ್ಟೀಸ್ ಮಾಡೋಕ್ಕೆ ಬಿಡಬೇಕು. ಸೊ ಆವಾಗಲೇ ಅವ್ರಿಗೆ ಬಂದು ಸ್ವಲ್ಪ ಹರ್ಟ್ ಆಗೋದಲ್ಲ, ಸ್ವಲ್ಪ ಅವಾಯ್ಡ್ ಆಗುತ್ತೆ. ಇಲ್ಲಾಂದರೆ ಸ್ವಲ್ಪ ಜಾಸ್ತಿ ಅವ್ರಿಗೆ ಬಂದು ಪೆಟ್ಟು ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇವಾಗ ಸ್ಕೂಲಿಗೆ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಅವ್ರನ್ನ ಪ್ರೊಟೆಕ್ಟ್ ಮಾಡಬೇಕು. ಸೊ ಹಾಗಾಗಿ ಒಂದು ಸೆಟ್ಟಾಗೆ ತೊಗೊಂಡ್ವಿ. ಮಿನಿಮಮ್ ಒಂದು 2 to 3 ಇಯರ್ಸ್ ಯೂಸ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಬಟ್ ಗೊತ್ತಿಲ್ಲ ಎಷ್ಟು ದಿನ ಇದನ್ನು ಯೂಸ್ ಮಾಡ್ಬೋದಂತ. ಬಟ್ ಅದು ಬಂದು ನಮಗೆ ಮಿನಿಮಮ್ ಒಂದು 2 ಇಯರ್ಸ್ ಬರ್ಬೋದು ಅಂದ್ಕೊತೀನಿ ಕರೆಕ್ಟಾಗಿ ಇಟ್ಕೊಂಡ್ರೆ. ಡೈಲಿ ಅವರೇನಾದರೂ ಯೂಸ್ ಮಾಡಿಕೊಂಡು ಡೈಲಿ ಸ್ಕೇಟಿಂಗ್ ಮಾಡಿದ್ರೆ ಖಂಡಿತವಾಗ್ಲೂ 1 ಇಯರ್ ಅದರದ್ದು ಇದು ಬಂದು ಹೋಗುತ್ತೆ. ಸೊ ಆದರೆ ಅವಳು ತುಂಬ ಇಷ್ಟಪಡ್ತಿದ್ರು, ಯಾಕಂದರೆ ಇಲ್ಲಿ ಫುಲ್ ಅಪಾರ್ಟ್ಮೆಂಟಲ್ಲಿ ಪ್ರತಿಯೊಬ್ಬರು ಅದನ್ನು ಆಟಾಡ್ತಾ ಇರ್ತಾರೆ, ಯಾವಾಗಲೂ ಕೇಳ್ತಾನೆ ಇರ್ತಾಳೆ. ಸೊ ಹಾಗಾಗಿ ಅವಳಿಗೊಂದು ಟಾಸ್ಕ್ ಕೊಟ್ವಿ. ಸೊ ಸ್ಕೂಲಲ್ಲಿ ಎಲ್ಲದಕ್ಕೂ ನೀನು ಗುಡ್ ತೊಗೊಂಡು ಚೆನ್ನಾಗಿ ನೀನು ಓದಿ ಮಿಸ್ ಕೈಯಿಂದ ಸ್ವಲ್ಪ ಗುಡ್ಡ ಅನಿಸಿದ್ರೆ ನಿನಗೆ ನೀನು ಕೇಳಿ ತಕ್ಕೊಡ್ತೀವಿ ಅಂತ. ಸೊ ಲಾಸ್ಟ್ ಟೈಮ್ ಬಂದು ಪ್ಯಾರೆಂಟ್ಸ್ ಟೀಚರ್ ಮೀಟಿಂಗಲ್ಲಿ ಅವಳು ಅದನ್ನು ಸಕ್ಸಸ್ಫುಲ್ಲಲ್ಲಿ ಕಂಪ್ಲೀಟ್ ಮಾಡಿದ್ಲು. ಹಾಗಾಗಿ ಅವ್ರ ಅಪ್ಪ ಕರ್ಕೊಂಡೋಗಿ ಪ್ರಾಮಿಸ್ ಮಾಡಿದ್ನ ತಕ್ಕೊಡ್ತಾ ಇದ್ದಾರೆ ಅಷ್ಟೇ. ಯಾವತ್ತಾದ್ರೂ ಅಷ್ಟೇ ಮಕ್ಕಳು ಕೇಳಿದ ತಕ್ಷಣ ಕೊಡಿಸ್ಬಾರ್ದು. ಸೊ ಅವರಿಗೊಂದು ಲೈಟಾಗಿ ಏನಾದರೂ ಒಂದು ಟಾಸ್ಕ್ ಕೊಟ್ಟಾಗ ಅವ್ರು ಅನ್ಕೋಬೇಕು ಸೊ ಇದು ಮಾಡಿದ್ರೆ ನಮಗೇನಾದರೂ ಸಿಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಾದ್ರೇ ಸಾಕು. ಸೊ ನಮಗೇನಾಗುತ್ತೆ ಅಂದರೆ ಆ ಪೀರಿಯಡಲ್ಲಿ ನಮಗೂ ಹ್ಯಾಪಿ ಆಗುತ್ತೆ, ಅವರು ಸ್ವಲ್ಪ ಅಚೀವ್ಮೆಂಟ್ ಮಾಡೋದಕ್ಕೆ ಅವ್ರಿಗೂ ಸ್ವಲ್ಪ ಗ್ಯಾಪ್ ಕೊಟ್ಟಂಗಿರುತ್ತೆ. ಸೊ ಅವ್ರ ಅಪ್ಪ ಯಾವತ್ತಾದ್ರೂ ಅಷ್ಟೇ ಅವ್ರು ಕೊಡ್ಸೋಕ್ಕೆ ರೆಡಿ ಆಗ್ತಾರೆ. ಬಟ್ ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ. ಅವಳಿಗೆ ಏನಾದರೂ ಒಂದು ಟಾಸ್ಕ್ ಕೊಟ್ಟು ಅದನ್ನ ಫಿನಿಷ್ ಮಾಡು, ನಿನಗೆ ಬೇಕಾಗಿರೋ ನಾನು ತಕ್ಕೊಡ್ತೀನಿ ಅಂತೇಳಿ ಸ್ವಲ್ಪ ಒಂದು 2 weeks 3 weeks ಸ್ವಲ್ಪ ಡ್ರ್ಯಾಗ್ ಮಾಡಿನೇ ಅವಳಿಗೆ ಪರ್ಚೇಸ್ ಮಾಡಿ ಕೊಡೋದು. ಸೊ ನೆಕ್ಸ್ಟ್ ಬಂದು ಎಲ್ಲ ಪರ್ಚೇಸಿಂಗ್ ಮುಗ್ದ ಆದಮೇಲೆ ನಮಗೆ ನಾವೇ ಅಲ್ಲಿ ಹೋಗಿ ಬಿಲ್ಲಿಂಗ್ ಮಾಡ್ಕೋಬೋದು. ಈ ಸಿಸ್ಟಮ್ ಬಂದು ತುಂಬ ಚೆನ್ನಾಗಿತ್ತು. ಸೊ ನಿಮಗೆ ಬೇಕು ಅಂದರೆ ಕೌಂಟರ್ಗೆ ಹೋಗ್ಬೋದು, ಕ್ಯಾಶ್ ಕೌಂಟರ್ ಇರುತ್ತೆ, ಇಲ್ಲ ಅಂದರೆ ನೀವೇ ಅದರಲ್ಲಿ ನಿಮ್ಮ ಎಂಟ್ರೀಸ್ ಎಲ್ಲ ಕೇಳುತ್ತೆ. ತುಂಬಾ ಈಸಿ ಬಿಲ್ಲಿಂಗ್ ಅಷ್ಟೇ, ನೀವು ಕ್ಯೂವಲ್ಲಿ ನಿಲ್ಬೇಕಾದ ಅವಶ್ಯಕತೆನೇ ಇಲ್ಲ. ಸೊ ಬಿಲ್ಲೆಲ್ಲ ಆದಮೇಲೆ ಕರೆಕ್ಟಾಗಿ ಸೆಕ್ಯೂರಿಟಿ ಹತ್ರ ಬಂದು ಒಂದು ರೀಚೆಕ್ ಇರುತ್ತೆ. ಸೊ ಆ ರೀಚೆಕ್ ಮಾಡಿಬಿಟ್ಟಾದ್ಮೇಲೆ ನೀವು ಬಂದುಬಿಡ್ಬೋದು. ಸೊ ಇಲ್ಲಿ ಬಂದು ನಾನು ಅದೇ ಆ ಬ್ಯಾಟ್ 2 ಪರ್ಚೇಸ್ ಮಾಡಿದೆ, ಲಿಯಾಗೊಂದು ಶೂಸ್ ಪರ್ಚೇಸ್ ಮಾಡಿದೆ, ಅದೊಂದು ನೀ ಕ್ಯಾಪ್ ಮತ್ತು ಅವಳಿಗೆ ಸೆಟ್ ಮಾಡೋದಕ್ಕಂತ ಒಂದು ಸ್ಕ್ರೂಸ್ ಪರ್ಚೇಸ್ ಮಾಡಿದ್ವಿ. ಸೊ ರಾಜ್ಗೊಂದು ಶೂಸ್ ಪರ್ಚೇಸ್ ಮಾಡಿದ್ವಿ, ಆಮೇಲೆ ಅವಳಿಗೆ ಹೆಲ್ಮೆಟ್. ಸೊ ಇಷ್ಟೇ ಟೋಟಲಾಗಿ ಒಂದು 12.700 ಅಷ್ಟು ಬಂತು ಅಷ್ಟೇ, ಇಷ್ಟಕ್ಕೆಲ್ಲ ಸೇರಿ. ಸೊ ಯಾಕಂದರೆ ತುಂಬ ಕ್ವಾಲಿಟಿ ಆಗಿರುವಂಥ ಶೂಸ್ ಅವ್ರದ್ದು ಕೂಡ, ಮತ್ತು ನಂದು ಅಷ್ಟೇ ಪ್ಯಾಂಟ್ಸ್ 3 ಪ್ಯಾಂಟ್ ತೊಗೊಂಡಿದ್ದೀನಿ, ಅದನ್ನು ಅಷ್ಟೇ ಚೆನ್ನಾಗಿದೆ. ಸೊ ಟೋಟಲಾಗಿ ನಮಗೆ ಪ್ರೈಸ್ ಬಂದು ಅಷ್ಟು ಬಂತು, ಬ್ಯಾಟು ಅವೆಲ್ಲ ಪರ್ಚೇಸ್ ಮಾಡಿದ್ರಿಂದ ಅಷ್ಟು ಬಂತು. ಸೊ ಇದನ್ನೆಲ್ಲ ತೊಗೊಂಡು ಡೈರೆಕ್ಟಾಗಿ ನಾವು ಹೊರಗಡೆಯಿಂದಾನೇ ನಾವು ಪಾರ್ಕಿಂಗ್ ಏರಿಯಾಗೆ ಹೋಗ್ಬೋದು. ಪಾರ್ಕಿಂಗ್ ಏರಿಯಾ ಹತ್ರನೇ ಇರುತ್ತೆ, ಪಾರ್ಕಿಂಗ್ ಏರಿಯಾದಲ್ಲೂ ಅಷ್ಟೇ ಮತ್ತು ಹೊರಗಡೆನೂ ಅಷ್ಟೇ ಆಟಾಡೋದಕ್ಕೆಲ್ಲ ತುಂಬ ಸ್ಪೇಸಸ್ ಆಗಿದೆ. ಹೋಗ್ಬಿಟ್ಬೇಕಾದ್ರೆ ಅಲ್ಲಿ ಪೇ ಮಾಡಿಬಿಟ್ಟು ಸಮ್ ಅಮೌಂಟ್ ಏನೋ ಪೇ ಮಾಡಿಬಿಟ್ಟು ಅಲ್ಲೇ ಆಟಾಡ್ ಕೂಡ ನಾವು ಆಟಾಡಬಹುದು. ಸೊ ಇಷ್ಟು ಅವರ್ಸ್ಗೆ ಇಷ್ಟು ಅಂತ ಪೇಮೆಂಟ್ ಇರುತ್ತೆ. ಸೊ ಅದನ್ನೆಲ್ಲ ಮುಗಿಸ್ಬಿಟ್ಟು ನಾವು ಮನೆಗೆ ಹೊರಟುಬಿಟ್ವಿ. ಹಾಗೆ ಈ ವಿಡಿಯೋನು ನಾನು ಮುಗಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಕೊಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ನನ್ನ ಚಾನಲ್ಗೆ ಹೊಸಬ್ರು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಆ್ಯಂಟಿಲ್ ದೆನ್ ಟೇಕ್ ಕೇರ್, ಒಳ್ಳೆ ಆಹಾರ ತಿನ್ನಿ ಆರೋಗ್ಯವಾಗಿ.